ಯಾಕಂತಂದ್ರೆ ಬಡವರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡಬಾರದು, ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬಾರದು, ಸಾಮಾಜಿಕ ನ್ಯಾಯ ಆಗಬಾರದು, ಸಮಾಜ ನಿರ್ಮಾಣ ಆಗಬಾರದು, ಸಂವಿಧಾನದ ರೀತಿಯ ಕೆಲಸ ಮಾಡಬಾರದು ಅಂತೇಳಿ ವಿರೋಧ ಮಾಡಿದ್ರು. ಇದೇ ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು. ಈ ಗ್ಯಾರಂಟಿ ಯೋಜನೆಗಳನ್ನ ಸಿದ್ದರಾಮಯ್ಯ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ. ನಾನು ಅನೇಕ ಭಾಗಗಳಿಗೆ ಹೋಗಿದ್ದೀನಿ ಅಭಿವೃದ್ಧಿ ಕೆಲಸಗಳನ್ನ ಉದ್ಘಾಟನೆ ಮಾಡಲಿಕ್ಕೆ, ಶಂಕುಸ್ಥಾಪನೆ ಮಾಡಲಿಕ್ಕೆ. 60,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗೋಸ್ಕರ ಇಟ್ಟುಕೊಂಡಿದ್ದೀನಿ. ಐದು ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳನ್ನು ಇವಾಗ ಆಗಲಿಲ್ಲ. ಕಳೆದ ಲೋಕಸಭಾ ಚುನಾವಣೆ ಕೂಡಲೇ ಸಿದ್ದರಾಮಯ್ಯ ಅವರು ಕರ್ನಾಟಕದ ತೆಹರಿನಲ್ಲಿ ದುಡ್ಡಿಲ್ಲ, ಅದಕ್ಕೋಸ್ಕರ ಲೋಕಸಭಾ ಚುನಾವಣೆ ಆದ ಮೇಲೆ ನಿಲ್ಲಿಸ್ಬಿಡ್ತಾರೆ. ಲೋಕಸಭಾ ಚುನಾವಣೆ ಆದ ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾವು ಲೋಕಸಭೆ ಚುನಾವಣೆ ಆದ ಮೇಲೆ ನಿಲ್ಲಿಸಲಿಲ್ಲ. ಅನೇಕ ಜನ ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಉಪಕಾರವನ್ನು ಪಡೆದಿದ್ದಾರೆ. ಅದಕ್ಕೂ ಸುಳ್ಳು ಹೇಳಲು ಗೃಹಲಕ್ಷ್ಮಿ ಯೋಜನೆ ಕೊಟ್ಟುಬಿಟ್ಟು ಅತ್ತೇ ಸೊಸೆಗೆ ಪರೀಕ್ಷೆ ಬೀಜನ ಈ ಗೃಹಲಕ್ಷ್ಮಿ ಯೋಜನೆ ದುಡ್ಡಿಂದ ತೆಗೆದಿದ್ದಾರೆ.